वेलकम टू किचन डायरीज इवत्तिन रेसिपी ओंदु चाट रेसिपी नोड़ोदक्के तुम्बा चेन्नागिरुत्ते मत्ते इदन्न बट्टल्न यूज माड्कोंडु प्रिपेर माडिदीवि हागागि इदन्न कटोरी चाट अंत हेळ्तारे इदन्न हेग माडोदंत नोडोण तप्पदे इदन्न नीवेल्लरू ओंदसल मनेयल्लि ट्रई माडि एल्लरू मक्कळिंद हिरियरवरेगू इदन्न इष्टपट्टु तिंतारे इदन्न हेग माडोदंत नोडोण ನೋಡಿ ಮೊದಲಿಗೆ ಒಂದು ಈ ಥರ ಒಂದು ಬಟ್ಲು ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಸಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಅಷ್ಟು ಹಾಕೊಳ್ಳೋಣ ನೋಡಿ ಇನ್ನೊಂದು ಅರ್ಧ ಒಟ್ಟು ಒಂದೂವರೆ ಕಪ್ಪಷ್ಟು ನಾನು ಇದಕ್ಕೆ ಮೈದಾ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಕಪ್ಪಷ್ಟು ನಾನು ರವೆನ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಮತ್ತು ಅರ್ಧ ಕಪ್ಪಷ್ಟು ರವೆನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಕಾಲು ಕಪ್ಪಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಕಾಲು ಕಪ್ ಅಂದರೆ ಅದತ್ರ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಎಲ್ಲಾನು ಒಂದಸಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಎಣ್ಣೆ ಮೈದಾ ಮತ್ತೆ ರವೆ ಎಲ್ಲ ಒಂದೇ ತರ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮ್ ಅಲ್ಲಿ ನಾವು ಇದನ್ನ ಹಸಿ ಹಿಟ್ಟನ್ನು ಒಂದ್ಸಲ ಕೈಯಲ್ಲಿ ಇಟ್ಕೊಂಡು ನೋಡಬೇಕು ಇದು ಈ ಥರ ಓಲ್ಡ್ ಆಗಬೇಕು ನೋಡಿ ಹಿಡಿದಾಗ ಈ ಥರ ಆಗಬೇಕು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ನೋಡಿ ಲೈಟಾಗಿ ಹಸಿಟ್ಟನ್ನ ಕೈಯಲ್ಲಿ ಹಿಂಗೆ ಹಿಡಿದು ಹಿಂಗೆ ಮುಷ್ಟಿನ ಬಿಗಿ ಹಿಡಿದಾಗ ಅದು ಹಿಂಗೆ ಓಲ್ಡ್ ಆಗಬೇಕು ಈಗ ಇದು ಸರಿ ಇದೆ ಅಂತ ಅರ್ಥ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಸಿಟ್ಟನ್ನ ಅದಕ್ಕೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ನೀರು ಹಾಕೋಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚಪಾತಿ ಹಸಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ನಾವು ಇದನ್ನು ರೆಸ್ಟಲ್ಲಿ ಬಿಡೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಡ್ರೈ ಆಗಬಾರ್ದು ಅಂತ ಇದನ್ನು 10 ನಿಮಿಷ ಕ್ಲೋಸ್ ಮಾಡಿ ಇಡೋಣ 10-15 ನಿಮಿಷ ನೋಡಿ ಈಗ 15 ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಹಸಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಇದನ್ನು ನಾವು ಇನ್ನೊಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಸಿಟ್ಟು ಈಗ ಏನು ಮಾಡಬೇಕಂದ್ರೆ ನೋಡಿ ನಾವು ಚಪಾತಿ ಹಸಿಟ್ಟಿಗೆ ಉಂಡೆಗಳು ಮಾಡ್ಕೊಳ್ಳಲ್ವ ಹಾಗೆ ನೋಡಿ ಈ ಗಾತ್ರಕ್ಕೆ ನಾವು ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಗಾತ್ರ ಇದ್ದರೆ ಸಾಕು ಇದೇ ಥರ ಕೈಯಲ್ಲಿ ತಗೊಂಡು ನೋಡಿ ಇದೇ ಥರ ಉಂಡೆಗಳಾಗಿ ಮಾಡ್ಕೋಬೇಕು ನಾವು ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಅದೇ ಥರ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಒಂದು ಉಂಡೆನ ತಗೊಳ್ಳೋಣ ನಾವು ಇದನ್ನು ಈ ಕಡೆ ಪಕ್ಕಕ್ಕಿಡೋಣ ಒಂದು ಉಂಡೆನ ಇಟ್ಟು ಇದನ್ನು ನಾವು ಪೂರಿ ಎಲ್ಲ ಲಟ್ಟಿಸ್ಕೊಳ್ಳಲ್ವ ಆ ಥರ ಅದೇ ಗಾತ್ರಕ್ಕೆ ಲಟ್ಟಿಸ್ಕೊಳ್ಳೋಣ ನಾವು ನೋಡಿ ಈಗ ನಾನು ಲಟ್ಟಿಸ್ಕೊಂಡಿದ್ದೀನಿ ಈ ಗಾತ್ರಕ್ಕೆ ಪೂರಿಗಿಂತ ಸ್ವಲ್ಪ ದೊಡ್ಡದು ಚಪಾತಿಗಿಂತ ಸ್ವಲ್ಪ ಚಿಕ್ಕದು ನೋಡಿ ಇದು ಈ ದಪ್ಪದಲ್ಲಿರಬೇಕು ತುಂಬಾ ದಪ್ಪ ಇರಬಾರ್ದು ತುಂಬಾ ತೆಳುವಾಗೂ ಮಾಡ್ಕೋಬಾರ್ದು ಈಗ ನಾನು ಒಂದು ಪೋರ್ಕ್ ತಗೊಂಡಿದ್ದೀನಿ ಅದನ್ನು ಇದರಲ್ಲಿ ಹೀಗೆ ನೋಡಿ ಹೀಗೆ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಇದು ಎಣ್ಣೆಯಲ್ಲಿ ಕರಿಬೇಕಾದ್ರೆ
ಇದು ಪೂರಿ ತರ ಒಬ್ಬಬಾರದು ಹಾಗಾಗಿ ಫೋರ್ಕ್ ಅಲ್ಲಿ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಹೋಲ್ ಹೋಲ್ ಮಾಡ್ಕೊಳ್ತಾ ಇದೀನಿ ಮಾಡ್ಕೊಂಡು ಈಗ ಇದನ್ನ ನಾನು ಕೈಯಲ್ಲಿ ಎತ್ತುಕೊಳ್ತಾ ಇದೀನಿ ನೋಡಿ ಕೈಯಲ್ಲಿ ಎತ್ತುಕೊಂಡಿದ್ದೀನಿ ಈಗ ನಾನು ಇಲ್ಲಿ ಈ ತರ ಒಂದು ಬಟಲ್ನ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಟಲ್ನ ನೀವು ಯೂಸ್ ಮಾಡ್ಕೋಬಹುದು ಬಟಲ್ ಇಲ್ಲ ಅಂತ ಪಕ್ಷದಲ್ಲಿ ಚಿಕ್ಕ ಚಿಕ್ಕ ಗ್ಲಾಸ್ ಇರುತ್ತಲ್ವಾ ಅದನ್ನು ಯೂಸ್ ಮಾಡ್ಕೋಬಹುದು ನೋಡಿ ನಾನು ಈಗ ಈ ಸೈಜ್ ಅಲ್ಲಿರೋ ಬಟಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇದನ್ನ ಹೀಗೆ ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕೊಂಡು ನಾವು ಮಾಡ್ಕೊಂಡಿರೋ ಪೂರಿನ ಇದರ ಮೇಲೆ ಪೂರಿ ಹಸಿಟ್ ತರ ಮಾಡ್ಕೊಳ್ಳಿ ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನ ಇದರ ಮೇಲೆ ಹೀಗೆ ಹಾಕೊಳ್ಳಿ ಹಾಕೊಂಡು ನೋಡಿ ಅದು ಎಲ್ಲೆಲ್ಲಿ ನೆರಿಗೆ ಬರುತ್ತೋ ಅಲ್ಲಲ್ಲಿ ನೀವು ಅದೇ ತರ ಪ್ರೆಸ್ ಮಾಡಿಬಿಡಿ ನಿಮಗೆ ಎಲ್ಲೆಲ್ಲಿ ನೆರಿಗೆ ಬರ್ತಾ ಇದೆ ಹಿಂಗೆ ಪ್ಲೀಟ್ಸ್ ಬರ್ತಾ ಇದೆ ಅಲ್ಲಿ ಹೀಗೆ ನೀವು ಅದನ್ನ ಪ್ರೆಸ್ ಮಾಡಿಬಿಡಿ ಮಾಡ್ಕೊಂಡು ಇದನ್ನ ಹೀಗೆ ಕೈಗೆ ಎತ್ತುಕೊಳ್ಳಿ ನೋಡಿ ಈ ತರ ಬರುತ್ತೆ ಈಗ ಇದನ್ನ ಒಂದಸಲ ಹೀಗೆ ಬಟ್ಲಿಗೆ ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ ಹೀಗೆ ಪ್ರೆಸ್ ಮಾಡ್ಕೊಂಡು ಕಾಣಿಸ್ತಾ ಇದೆಯಾ ನೋಡಿ ಹೀಗೆ ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ಇದರ ಒಳಗಡೆ ಹೀಗೆ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಒಳಗಡೆ ಹೀಗೆ ತಳ್ಕೊಳ್ಳಿ ನೋಡಿ ಹೀಗೆ ಹೀಗೆ ತಳ್ಕೊಂಡು ನೋಡಿ ಕಾಣಿಸ್ತಿದೆಯಾ ಹೀಗೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಒಂದು ಚಾಕುನ ಸಹಾಯದಿಂದ ನೋಡಿ ಹೀಗೆ ಕಟ್ ಮಾಡಿಕೊಂಡು ತಗೊಳ್ಳಿ ನಮಗೆ ಎಕ್ಸ್ಟ್ರಾಸ್ ಎಲ್ಲ ಬೇಡ ಹಾಗಾಗಿ ಚಾಕುನ ಉಪಯೋಗಿಸ್ಕೊಂಡು ನಾವು ಈ ಎಕ್ಸ್ಟ್ರಾಸ್ನೆಲ್ಲ ಹೀಗೆ ತೆಗೆಯೋಣ ನೋಡಿ ಹೀಗೆ ತೆಗೆದುಬಿಡ್ಬೇಕಾಗತ್ತೆ ನೋಡಿ ಇದನ್ನು ಮತ್ತೆ ನಾವು ರೀಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಮಾಡಿಕೊಂಡು ಇದು ನಿಮಗೆ ಬಟ್ಲು ನೀವು ಎಣ್ಣೆಯಲ್ಲಿ ಕರೆದಾಗ ಇದು ಬಟ್ಲು ಶೇಪಲ್ಲಿ ಬರುತ್ತೆ ಈಗ ಮತ್ತೆ ಒಂದೊಂದ್ಸಲ ತಿರುಗಿಸ್ಕೊಂಡು ನಾವು ಹಮ್ಕಿರ್ತೀವಲ್ಲ ಹಾಗಾಗಿ ಇದೆಲ್ಲ ಹೋಗಿರುತ್ತೆ ಇನ್ನೊಂದ್ಸಲ ನೀವು ಹೀಗೆ ಫೋರ್ಕಿಂದ ಒಂದು ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾನು ನೋಡಿ ಇಲ್ಲಿ ಒಂದು ಎರಡು ಮಾಡಿಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಎರಡು ಮಾಡಿಟ್ಕೊಂಡಿದ್ದೀನಿ ಇದನ್ನು ಫಸ್ಟು ನಿಮಗೆ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿ ಈಗ ನಾನು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಉಯ್ದು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಏನು ಮಾಡಬೇಕಂದ್ರೆ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಬಟ್ಲನ್ನ ಅದನ್ನು ತೆಗೆದು ಈ ಎಣ್ಣೆಯಲ್ಲಿ ಹೀಗೆ ನಾವು ಇದನ್ನು ಬಿಡಬೇಕು ನೋಡಿ ಹೀಗೆ ಅದನ್ನು ಫ್ರೈ ಮಾಡಿ ತಗೋಬೇಕಾಗತ್ತೆ ಅದು ಬೇಯ್ತಾ ಬೇಯ್ತಾ ಬಟ್ಲನ್ನ ಬಿಟ್ಕೊಳ್ಳುತ್ತೆ ಹಾಗೆ ನೋಡಿ ಕಾಣಿಸ್ತಾ ಇದೆಯಾ ಈಗ ನೋಡಿ ಅದು ಓಪನ್ ಆಗ್ತಾ ಇದೆ ಬಟ್ಲು ಈಗ ಇದನ್ನು ಮೆತ್ತಿಗೆ ನಾವು ತಿರುಗಿಸಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ನೋಡಿ ಈಗ ಇದನ್ನು ಒಂದು ಇಕ್ಳನ್ನ ಯೂಸ್ ಮಾಡಿಕೊಂಡು ನಾವು ಈ ಬಟ್ಲನ್ನ ಹೊರಗಡೆ ತೆಗೆದುಬಿಡೋಣ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳೋಣ ನಾವು ಈ ಬಟ್ಲನ್ನ ಹೊರಗಡೆ ತೆಗೆಯೋಣ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ಚೆನ್ನಾಗಿ ಗರಿ ಗರಿಯಾಗಿ ಬೇಯಬೇಕು ಇದು ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇದು ಚೆನ್ನಾಗಿ ಕಲರು ಚೇಂಜ್ ಆಗಿದೆ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ಎಣ್ಣೆಯಿಂದ ನಾವು ಹೊರಗಡೆ ತಗೊಳ್ಳೋಣ ತಗೊಂಡು ಇನ್ನೊಂದನ್ನು ಹಾಗೇ ಬೇಯಿಸ್ಕೊಳ್ಳೋಣ ಇನ್ನೊಂದನ್ನು ಹಾಕ್ತಾ ಇದ್ದೀನಿ ಬೇಯ್ತಾ ಬೇಯ್ತಾ ಬಟ್ಲನ್ನ ಬಿಟ್ಕೊಳ್ಳುತ್ತೆ ನೀವೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ ತಾನಾಗೆ ಬಿಟ್ಕೊಳ್ಳುತ್ತೆ ನೋಡಿ ತಾನಾಗೆ ಬಿಟ್ಕೊಂಡ್ಬರ್ತಿದೆ ನೋಡಿ ಅದು ಬೇಯ್ತಾ ಬೇಯ್ತಾ ತಾನಾಗೆ ಬಿಟ್ಕೊಳ್ಳುತ್ತೆ ಈಗ ನಿಧಾನಕ್ಕೆ ನಾವು ಇದನ್ನು ಹೀಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡಿದ್ದ ತಕ್ಷಣ ಅದು ಬಿಟ್ಕೊಂಡ್ಬಿಡುತ್ತೆ ಪೂರ್ತಿ ಸ್ವಲ್ಪ ಬೇಯಬೇಕು ಬೆಂದಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ
ತಾನಾಗಿ ಬಿಟ್ಕೊಂಡ್ಬಿಡ್ತು ನೋಡಿ ಈಗ ಇದನ್ನ ನಾವು ಈ ಬಟಲ್ನ ಸೆಪರೇಟ್ ಆಗಿ ತೆಗೆದುಬಿಡೋಣ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ ಬೇಯ್ತಾ ಅದೇ ತಾನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಸೆಪರೇಟ್ ಆಗಿ ಬಂದ್ಬಿಡುತ್ತೆ ನೋಡಿ ನೋಡಿ ಇದನ್ನ ಈಗ ಹೊರಗಡೆ ತೆಗೆಯೋಣ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ನೋಡಿ ಸುತ್ತ ಎಲ್ಲ ಹೀಗೆ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ಎಲ್ಲಾನು ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲಾನು ಇದೇ ತರ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಾನು ಇದೆಲ್ಲ ಬಟ್ಲಲ್ಲಿ ಮಾಡಿದ್ದು ಇದನ್ನ ಗ್ಲಾಸ್ ಯೂಸ್ ಮಾಡ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ನಾವು ಚಾಟ್ಗೆ ಬೇಕಾದ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಖಾರ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಖಾರ ಚಟ್ನಿ ಮಾಡ್ಕೊಳ್ಳಕ್ಕೆ ಮೊದಲಿಗೆ ನಾನು ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಹೀಗೆ ದಂಟು ದಂಟಾಗಿ ತಗೊಳ್ಳಿ ಇದನ್ನ ಹಾಗೆ ತಗೊಳ್ಳಿ ಇದರಲ್ಲೇ ಆಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರೋದು ಇದನ್ನ ನೀವು ಬರೀ ಎಲೆ ಮಾತ್ರ ತಗೋಬೇಡಿ ಈ ತರ ಸಣ್ಣ ಸಣ್ಣ ದಂಟಿದ್ರೆ ಅದನ್ನು ಹಾಕೊಳ್ಳಿ ಮತ್ತೆ ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ತಗೊಳ್ಳಿ ಸಾಕು ಫ್ಲೇವರ್ ಗೋಸ್ಕರ ತಗೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಳ್ಳಿ ಇದನ್ನು ಇದಕ್ಕೆ ಹಾಕೊಳ್ತಾ ಇದೀನಿ ಒಂದು 4 ರಿಂದ 5 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ತಾ ಇದೀನಿ ಮತ್ತೆ ಒಂದು 6 7 ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿನ ಇದಕ್ಕೆ ಹಾಕೊಳ್ತಾ ಇದೀನಿ ನೋಡಿ ಇಲ್ಲಿ ಅರ್ಧ ಸ್ಪೂನ್ಷ್ಟು ಜೀರಿಗೆ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ತಾ ಇದೀನಿ ಮತ್ತೆ ನೋಡಿ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಇದಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಇಟ್ಕೊಂಡ್ರೆ ಸಾಕು ತುಂಬಾ ಬೇಡ ಸ್ವಲ್ಪ ಇಟ್ಕೊಳ್ತಾ ಇದೀನಿ ಸಾಕು ಇಷ್ಟು ಇಟ್ಕೊಂಡ್ರೆ ಈಗ ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ ಮತ್ತೆ ಇದರ ಜೊತೆಗೆ ಒಂದು 2 ಸ್ಪೂನ್ಷ್ಟು ಹುರುಗಡಲೆನ ಹಾಕೊಳ್ಳೋಣ ನೋಡಿ ಇಷ್ಟೇ ಸಾಕು ಸ್ವಲ್ಪ ಸಾಕು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನ ನಾವು ಒಂದು ಬೌಲ್ ಗೆ ಹಾಕೊಳ್ಳೋಣ ನೋಡಿ ಈಗ ಇದನ್ನ ಒಂದು ಬೌಲ್ ಗೆ ಹಾಕೊಂಡಿದ್ದೀನಿ ನಾನು ನೋಡಿ ಬೌಲ್ ಗೆ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ನೋಡಿ ಇಲ್ಲಿ ಸ್ವಲ್ಪ ಖಾರ ಚಟ್ನಿ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತೆ ಮೊಸರುನ ಚೆನ್ನಾಗಿ ಬೀಟ್ ಮಾಡಿ ತಗೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ಖಾರ ಚಟ್ನಿದು ಮತ್ತೆ ಸ್ವೀಟ್ ಚಟ್ನಿದು ರೆಸಿಪಿ ನನ್ನ ಚಾನೆಲ್ ಅಲ್ಲಿ ಇದೆ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈಗ ಮೊದಲಿಗೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ನಾನು ಇಲ್ಲಿ 3 ರಿಂದ 4 ಆಲೂಗಡ್ಡೆನ ಬೇಯಿಸಿ ಸಣ್ಣ ಸಣ್ಣದ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ಈ ಬಟ್ಲಿಗೆ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಕಾಬೂಲ್ ಕಳ್ಳೆನ ಒಂದು 5-6 ಅವರ್ ನೆನೆಸಿ ಬೇಯಿಸಿ ತಗೊಂಡಿದ್ದೀನಿ ಅದನ್ನ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ಅದನ್ನು ಇದರ ಜೊತೆಗೆ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಳ್ತಾ ಇದೀನಿ ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದೀನಿ ಸ್ವಲ್ಪ ಟೊಮ್ಯಾಟೋನ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಸ್ವಲ್ಪ ಕ್ಯಾರೆಟ್ನ ತುರಿದು ಇದಕ್ಕೆ ಇದರ ಮೇಲೆ ಹಾಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ನೀವು ಉಪ್ಪು ನಿಮ್ಮ ಇಷ್ಟಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು 1 ಸ್ಪೂನ್ಷ್ಟು ಚಾಟ್ ಮಸಾಲೆ ಹಾಕೊಂಡಿದ್ದೀನಿ ಚಾಟ್ ಮಸಾಲೆ ಬೇಡ ಅಂದ್ರೆ ನೀವು ಒಂದು ಸ್ವಲ್ಪ ಅಮಚೂರ್ ಪೌಡರ್ ನ ಹಾಕೊಳ್ಳಿ ನಾನು ಇಲ್ಲಿ 1 ಸ್ಪೂನ್ಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ ನೀವು ಇಲ್ಲಿ ಅರ್ಧ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡು ಮತ್ತೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕೋಬಹುದು ನಾನು ಮಕ್ಕಳ ಬಾಯಿಗೆ ಸಿಗುತ್ತೆ ಅಂತ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಅರ್ಧ ಸ್ಪೂನ್ಷ್ಟು
ಜೀರಿಗೆ ಪೌಡ್ರು, ಜೀರಿಗೆ ಪುಡಿ, ಜೀರಿಗೆನ ಹುರಿದು ಪೌಡ್ರ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಇದಕ್ಕೆ ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ನಮ್ಮ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿ ಇರುತ್ತೆ. ಇಲ್ಲಾದರೆ ಒಂದು ಮಿಕ್ಸ್ ಆಗಿರುತ್ತೆ, ಒಂದು ಮಿಕ್ಸ್ ಆಗಿರಲ್ಲ. ಅದಕ್ಕೆ ನಾನು ಒಟ್ಟಿಗೆ ಹೀಗೆ ಬಟ್ಲಲ್ಲಿ ಹಾಕ್ಕೊಂಡು ಯಾವ್ಯಾವ ಮಸಾಲೆ ಹಾಕ್ಕೋಬೇಕೋ ಹಾಕ್ಕೊಂಡು ಮಿಕ್ಸ್ ಇಟ್ಕೊಂಡಿದ್ದೀನಿ. ಈಗ ಇದು ಪಕ್ಕಕ್ಕಿರಲಿ. ಈಗ ನಾನು ಕಟೋರಿಗೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಈ ಕಟೋರಿಗೆ ಈ ಬಟ್ಲಿಗೆ ಹಾಕ್ಕೊಳ್ಳೋಣ ನಾವು ಸ್ವಲ್ಪ ಸ್ವಲ್ಪ. ನೋಡಿ, ನಾವು ಈ ಥರ ಹಾಕ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡೆ ನಾನು. ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನೀವು ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಮೊಸರನ್ನ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನೀವು ಅಸೆಂಬಲ್ ಮಾಡ್ಕೋಬೋದು. ನಾನು ನನ್ನ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಏನೇನು ಹಾಕಬೇಕೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಿಮ್ಮ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಮೊಸರು ಹಾಕಿದ್ದೀನಿ. ಈಗ ಸ್ವಲ್ಪ ಖಾರ ಚಟ್ನಿನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ಕೊಳ್ಳೋಣ. ನಾವು ಈ ಚಳಿಗೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ಥರ ಚಾಟ್ ಮಾಡಿಕೊಟ್ರೆ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮತ್ತು ಹೈಜಿನಿಕ್ ಆಗೂ ಇರುತ್ತೆ, ಮತ್ತು ನಮಗೆ ಹೊಟ್ಟೆಗೆ ತುಂಬ ಫಿಲ್ಲಿಂಗ್ ಆಗೂ ಇರುತ್ತೆ, ಮತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಮನೇಲೇ ಹೈಜಿನಿಕ್ ಆಗಿ ಮಾಡಿದ್ದೀವಿ ಅಂತ. ನೋಡಿ, ಹಾಕ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ. ಇಲ್ಲಿ ಸ್ವಲ್ಪ ಬೂಂದಿನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನಾನು. ಇದೆಲ್ಲ ನಿಮ್ಮ ಇಷ್ಟ, ಯಾವ್ದ್ಯಾವ್ದು ಬೇಕೋ ಅದು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು. ಸ್ವಲ್ಪ ಜೀರಿಗೆ ಪೌಡ್ರು. ಮತ್ತು ಇದ್ರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವೀಟ್ ಚಟ್ನಿ.
ಸ್ವಲ್ಪ ಸೇವ್ನ ಇದರ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿ ಸೇವ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಸ್ವಲ್ಪ ದಾಳಿಂಬೆನ ಇದರ ಮೇಲೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಹೆಂಗ್ ಬೇಕೋ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಇದನ್ನ ನೀವು ಅರೇಂಜ್ ಮಾಡ್ಕೋಬಹುದು ಅಸೆಂಬಲ್ ಮಾಡ್ಕೋಬಹುದು ಇನ್ನೇನಾದರೂ ಆಡ್ ಮಾಡೋದಾಗಿದ್ರೆ ಆಡ್ ಮಾಡ್ಕೊಳ್ಳಿ ರೆಡಿ ಆಗಿದೆ ನಮ್ಮ ಚಾಟ್ ನೋಡಿ ಇದು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ಮಕ್ಕಳಿಗೆ ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಮನೆಯಲ್ಲಿ ಎಷ್ಟು ಈಜಿಯಾಗಿ ನಾವು ಪ್ರಿಪೇರ್ ಮಾಡಬಹುದು ಅಂತ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ